ಆ ಸಿನಿಮಾ ಒಂದು ಸಂಭಾಷಣೆ. ಈಗ ನಾನು ಕೆಲವು ಧ್ವನಿಗಳು ಮಾತಾಡ್ತೇನೆ, ಎರಡು ಮೂರು ಧ್ವನಿಗಳು ಮಾತಾಡ್ತೇನೆ, ಯಾರ್ದು ಅಂತ ಊಹೆ ಮಾಡಿ ಹೇಳ್ಬಿಡಿ. ಅಲ್ಲೇ ಕೂತ್ಕೊಂಡು ದೊಡ್ಡವ್ರು ಕೇಳ್ತೇನೆ, ಇದು ಯಾರ ಧ್ವನಿ ಇದು ಅಂತ. ಇವತ್ತೊಂದು ದಿವಸ ಬಹಳಷ್ಟು ವಿಶೇಷವಾಗಿ ಗ್ರಾಮಗಳಲ್ಲಿ ಬಹಳಷ್ಟು ಪರಿಸರನ ಮುಡಿಸ್ಕೊಂಡ್ಬರ್ತಿದ್ರ, ಮಳೆ ಬರಬೇಕು, ಬೆಳೆ ಆಗ್ಬೇಕು, ನಮ್ಮ ಕಾಲದಲ್ಲಿ ಅಂತಾರ, ಈಗಿನ ಕಾಲದಲ್ಲಿ ಅಂತಾರ. ದಿನೇಶ್ ಯಾಕಂದ್ರೆ ಅಂತ ಮಹಾನ್ ಕಲಾವಿದ, ಯಾಕಂದ್ರೆ ಹಿರಿಯ ಕಲಾವಿದರು ಬಿಟ್ಟೋಗಿರುವಂತದ್ದು, ಆದ್ರೆ ನಾವು ನೆನಪು ಮಾಡ್ತೀವಿ ಅಷ್ಟೇ. ಈಗ ಇಲ್ಲಿ ಹೆಣ್ಣು ಮಕ್ಕಳು ಕೊಟ್ಟಿದ್ದಾರೆ, ಹೆಣ್ಣು ಮಕ್ಕಳಿಗೆ ಒಂದು ಧ್ವನಿ ಮಾತಾಡ್ತೀನಿ. ಈ ಧ್ವನಿ ಯಾರ್ದು, ಯಾವ ಸಿನಿಮಾ ಇದು ಸಂಭಾಷಣೆ ಅಂತ ನೀವು ಹೇಳ್ಬೇಕು. ಹೆಣ್ಣು ಮಕ್ಕಳು ಹೇಳ್ಬೇಕು, ಗಂಡಸ ಹೇಳ್ಬೇಡಿ, ಹೆಣ್ಣು ಮಕ್ಕಳು ಹೇಳ್ತಾರೆ. ಏನು ಅಂದ್ರೆ, ಏನು ಅಂದ್ರೆ, ನನ್ನನ್ನು ಕ್ಷಮಿಸಿ, ನಿಮ್ ಜೊತೆ ಬಾಳೋದಕ್ಕೆ ನೀವು ನನ್ಗೊಂದೇ ಒಂದು ಅವಕಾಶ ಕೊಡ್ಬೇಕಾಗಿತ್ತು. ನೀವು ಏನು ಅಂದ್ರಿ, ಇದು ಯಾರ ಧ್ವನಿ ಇದು? ಕಲ್ಪನಾ. ನಾನು ಹೇಳಿದ ಸಂಭಾಷಣೆ ಯಾವ ಚಿತ್ರದ ಗೊತ್ತ? ಸರಪಂಜನ, ಸರಪಂಜನ ಚಿತ್ರದ ಸಂಭಾಷಣೆ ಅದು. ಕಲ್ಪನಾ ಅವರು 1979ರಲ್ಲಿ ಅವ್ರನ್ನ ನಾವು ಕಳ್ಕೊಂಡು 1979ರಲ್ಲಿ. ಈಗ ಇನ್ನೊಂದು ಧ್ವನಿ ಮಾತಾಡ್ತೀನಿ, ಈ ಧ್ವನಿ ಯಾರ್ದು ಅಂತ ಹೇಳಿ, ಯಾಕಂದ್ರೆ ನಾನು ಹಾವಭಾವ ತೋರಿಸ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ನಾನು ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇರೋದು. ಇದು ಹಾಗೆ ಹೇಳಿ, ಈ ದಿನೇಶ್ ಬಹಳಷ್ಟು ಜನ ನಮ್ಮ ರೈತ ಬಂಧುಗಳು ಸೇರಿದ್ದೀರ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಇನ್ನು ಬಹಳಷ್ಟು ವರ್ಷಗಳು ನಾನು ಸೇವೆ ಮಾಡಬೇಕಾಗಿತ್ತು, ಅದು ನನ್ನ ಮುನ್ನ ದುರದೃಷ್ಟ. ಭಗವಂತ ನನ್ನನ್ನು ಕರ್ಕೊಂಡ್ಬಿಟ್ಟ, ಮುಂದಿನ ಜನ್ಮಾಂತರದಿಂದ ಮತ್ತೆ ಹುಟ್ಟು ಬರ್ತೇನೆ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ ಅಂತ ಹೇಳಿ. ನಾನು ಅವ್ರ ಜೊತೆಯಲ್ಲಿ ಸುಮಾರು ಸಿನಿಮಾಗಳ ಪಾತ್ರ ಮಾಡಿದೆ. 1990ರಲ್ಲಿ ಇದೇ ದಾವಣಗೆರೆ ಸಮೀಪದಲ್ಲಿ ಅವನ್ನ ಅಪಘಾತದಲ್ಲಿ ಕಳ್ಕೊಂಡು, ಆನ್ಗೋಡ ಹತ್ರ 1990ರಲ್ಲಿ ಅವನ್ನ ಕಳ್ಕೊಂಡು, ಅವರು ಮತ್ತೆ ಹುಟ್ಟು ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಈಗ ಮಾತಾಡ್ತಾ ಹೋದ್ರೆ ನಾವು ಗಂಟೆಗಟ್ಟಲೆ ಮಾತಾಡ್ತಾ ಇರ್ತೀವಿ, ಅದೇ ಚಿಕ್ಕದಾಗಿ ಮಾತಾಡ್ತೀನಿ. ಈಗ ಮಕ್ಕಳಿಗೆ ಒಂದು ಪ್ರಶ್ನೆ, ಯಾರನ್ನ ಒಬ್ಬರು ಹೇಳಿ, ಬೆಳಗಿನ ಜಾವ ಸೂರ್ಯ ಉದಯಕ್ಕ ಮುಂಚೆ ಕೂಗುವಂತ ಪ್ರಾಣಿ ಯಾವುದು? ಕೋಳಿ ಅಂತೆ, ಉಂಜಾಲನ ಕೂಗೋದು ಕೋಳಿ ಕೂಗುತ್ತ, ಉಂಜಾಲ ಕೂಗೋದು ಕೇಳಿ ಕೇಳಿ ಸ್ವಲ್ಪ ತಮಾಷೆ. ಕೋಳಿನೇ ಕೋಳಿನೇ, ಯಾಕಂದ್ರೆ ಡಾಕ್ಟರ್ ರಾಜಣ್ಣ ಅವರು ಕೂಡ ಒಂದು ಹಾಡಲ್ಲಿ ಹೇಳುದು ಎಂತ ಹಾಡು, ಬೆಳ್ಳಿ ನೋಡುತ್ತೋ ಕೋಳಿ ಕೂಗಿತು, ಆ ಬೆಳ್ಳಿ ನೋಡುತ್ತೋ ಕೋಳಿ ಕೂಗಿತು, ಬನಾಗೆ ಬಂದು ಚಲಿತರ ಎಸಿರ ಬಂದ, ಬೆಳ್ಳಿ ನೋಡುತ್ತೋ ಕೋಳಿ ಕೂಗಿತು. ಹಾಗೆ ಹಾಡ್ದು ಹೊರ್ತು, ಬೆಳ್ಳಿ ನೋಡುತ್ತೋ ಹುಂಜ ಕೂಗಿತು ಅಂತ ಹೇಳಿಲ್ಲ ಕೋಳಿನೇ. ಮನುಷ್ಯರು ಮಾತಾಡೋ ಸಹಜ, ಅವರವ್ರ ರಾಜ್ಯದಲ್ಲಿ ಅವರವ್ರ ಭಾಷೆಗಳು ಮಾತಾಡ್ತಾರೆ. ಈಗ ನಾವು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಕನ್ನಡ, ಓ ನಮಸ್ಕಾರ ರಾಜ್ ಗೋಪಾಲ್ ಅವರೇ, ಚೆನ್ನಾಗಿದ್ದೀರಾ, ಬನ್ನಿ ಕುತ್ಕೊಳ್ಳಿ, ಕಾಫಿ ಕುಡಿಯಿರಿ ಅಂತೇಳಿ. ಅದೇ ನಾವು ಮಹಾರಾಷ್ಟ್ರ ಕಡೆ ಹೋಗ್ತೀವಿ, ಅಲ್ಲೂ ಅವ್ರ ಭಾಷೆಯಲ್ಲಿ ಮಾತಾಡೋ, ಓ ಕಾಯಿ, ಓ ರಾಜ್ ಗೋಪಾಲ್ ಕಸ ಎಸ ಚಂಗ್ಲಾ ಎಸ ಕಾಯ್ ಯಾವ ಯಾವ ಬಸ ಚಾಪಿಯ ಅಂತ. ತಮಿಳ್ನಾಡು ಕಡೆ ಹೋಗ್ತೀವಿ, ಅಲ್ಲೂ ಮಾತಾಡ್ತಾರೆ, ಓ ಎನ್ನ ರಾಜ್ ಗೋಪಾಲ್ ಎಪ್ಪ ಇರ್ಕರಿಂಗ ನಲ್ಲ ಇರ್ಕರಿಂಗ್ಲಾ ವಾಂಗ ವಾಂಗ ಒಕ್ಕಾರಿಂಗ ಅಂತಾರೆ. ಆಂಧ್ರ ಕಡೆ ಹೋಗ್ತೀವಿ, ಅಲ್ಲಿ ಓ ಏನಂದ್ರೆ ರಾಜ್ ಗೋಪಾಲ್ ಗಾರು ಎಲ್ಲ ಉನ್ನಾರು ಭಾವನಾರ ರಂಡಿ ಕುಸೋಟಿ ಕಾಫಿ ತಗಂಡಿ ಅಂತಾರೆ. ಕೇರಳ ಕಡೆ ಹೋಗ್ತೀವಿ, ಅಲ್ಲೂ ಮಾತಾಡ್ತಾರೆ, ಓ ಎಂತ ರಾಜ್ ಗೋಪಾಲ್ ಎಂತ ಸೌಖ್ಯಂಡಲ್ಲೇ ಅಂದಲ್ಲಿ ಚಾಯ್ ಕುಡಿಕಿಲ್ಲ. ಅದು ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಭಾಷೆಗಳು ಮಾತಾಡ್ತಾರೆ. ಹಾಗೆ ಪ್ರಾಣಿಗಳು ಕೂಡ ಅವ್ರದೇ ಆದಂತ ಭಾಷೆಗಳಿರುತ್ತೆ, ಅದ್ರ ಅರ್ಥ ಆಗುತ್ತೆ, ಯಾವ ಭಾಷೆಗಳಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತೆ ಅಂತ. ಉದಾಹರಣೆಗೆ ಒಂದು ಕೋಳಿ ಬಹಳ ದೂರದಲ್ಲಿ ನಿಂತಿರ್ತೆ, ಈ ಉಂಜ ಆ ಕೋಳಿ ನೋಡಿ ಮಾತಾಡ್ತದೆ, ಈ ಉಂಜ ಶಬ್ದ ಕೇಳ್ತಾಳೆ ಕೋಳಿ ಬಹಳ ನಾಚಿಕೆ ಅದು ಅಲ್ಲಿ ನಿಂತ್ಕೊಂಡು.
ಇವ್ರು ಎಲ್ಲದ್ರ ನಾನು ಬರ್ತೀನಿ. ಇನ್ನು ಕೆಲವು ಕೆಲವು ನಾಯಿಗಳು ನಮ್ಮ ಸುರೇಶ್ ಅವ್ರು ಹೇಳ್ದಂಗೆ, ನಮ್ಮ ಡಿಂಗ್ರಿ ಅವ್ರು ಹೇಳ್ದಂಗೆ, ಇನ್ನು ಆಗ್ಬೇಕವ್ರಿಗೆ ಬಹಳ ಮುದ್ದು ಮುದ್ದಾದ ಒಂದು ನಾಯಿ ಒಮ್ಮರಿಲ್ಲ ನಾಯಿ, ಅದ್ರ ಕೆಲಸ ಏನದ ಹಾಲು ಪಡೆಯೋದು ಬಿಸ್ಕೆಟ್ ತಿನ್ನೋದು ಮೂಲಿಲ್ಲ ಒಂದು ಮಲ್ಕೊಳ್ಳೋದು. ನಮ್ಮಂತವ್ರು ಯಾರಾದ್ರೂ ಹೊಸದಾಗ ಹೋದ್ರೆ ನಮ್ಮನ್ನ ನೋಡಿ ಅದು ಹೆಂಗ್ ಮಾತಾಡ್ದು ಗೊತ್ತಾ, ಗೇಟ್ ಒಳಗಡೆ ನಿಂತ್ಕೊಂಡು ಒಳಗಡೆ ನಿಂತ್ಕೊಂಡು ಯಾಕಂದ್ರೆ ಹೊರಗಡೆ ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರ. ಇನ್ನು ಕೆಲವು ಕಂತ್ರಿ ನಾಯಿಗಳು ನೋಡು, ಈ ಬೀದಿ ನಾಯಿಗಳು ಜಗಳ ಮಾಡಿ ನೋಡಿದೀನಿ ನೀವೆಲ್ಲ, ಅದನ್ನು ನಮ್ಮ ಈ ಕಡೆ ನಾಯಿಗಳು ಒಂಥರ ಮಾತಾಡ್ಬೋದು, ಒಂಥರ ಮಾತಾಡ್ತೇವೆ. ಉತ್ತರ ಕರ್ನಾಟಕ ನಾಯಿ ಒಂಥರ, ಮೊನ್ನೆ ನೀವೆಲ್ಲ ಟಿ ವಿನಲ್ಲಿ ನೋಡಿರ್ಬೋದು, ಕೆಲವೊಂದು ಮಗುಗೆ ಒಂದು 7-8 ನಾಯಿಗಳು ಕಚ್ಚಿ ನಮ್ಮ ಮಗುನ ಸಾಯಿಸ್ಬಿಟ್ಟಿದೆ. ಮಕ್ಕಳೇ ಎಚ್ಚರಿಕೆ ಅಂದರೆ ನಾಯಿಗಳ ಜಾಗದಲ್ಲಿ ಓಡಾಡ್ಬೇಡಿ ಜಾಸ್ತಿ ಅಲ್ವಾ. ಹ್ಞೂ ಸುಮಾರು ಇದೆಯಾ ಇಲ್ಲಿದ್ದ ನಾಯಿಗಳು, ಇಲ್ಲಿದ್ದ ನಾಯಿ ಒಂಥರ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಕಿರ್ಚಾಡುತ್ತೆ. ಉತ್ತರ ಕರ್ನಾಟಕ ನಾಯಿಯೇ ಒಂಥರ. ಈಗ ನಾವು ಎಲ್ಲೇನು ಮಾಡ್ತೇವೆ, ಓ ನಮಸ್ಕಾರ ರಾಜಗೋಪಾಲ್ ಅವರೇ, ಬನ್ನಿ ಮನೆ ಕುತ್ಕೊಳ್ಳಿ, ಹೇಗಿದ್ದೀರಿ, ಚೆನ್ನಾಗಿದ್ದೀರಾ, ಭಾಳ ದಿವಸ ಆಯ್ತು ನಿಮ್ಮನ್ನು ನೋಡಿ ಅಂತ. ಅಲ್ಲೂ ಪ್ರೀತಿಯಿಂದ ಮಾತಾಡು ಉತ್ತರ ಕರ್ನಾಟಕ, ಅಲ್ಲೂ ಭಾಳ ಚೆನ್ನಾಗಿ ಮಾತು. ಓ ಬರ್ರಿ ರಾಜಗೋಪಾಲ್ ಅವ್ರು ಹಾಕಿದ್ರೆ ನೋಡಿ ಎಷ್ಟು ದಿವಸ ಆಯ್ತಲ್ಲ, ನಿಮ್ಮ ಮಗನ ಹೆಂಗಿದ್ದಿಲ್ಲೇ ಅನ್ಬಿಡ್ತಾರೆ. ಅದು ನಿಮ್ಮ ಮಗನ ಒಂದು ಪ್ರೀತಿಯಿಂದ ಮಾತಾಡ್ಸ. ಅದು ಉತ್ತರ ಕರ್ನಾಟಕ ಜನ ಅನ್ಕೊಂಡು ಬಹಳ ಮೃದು ಬೆಣ್ಣೆ ಅಂತರ ಮಾತಾಡ್ತಾರೆ, ಒಳಗಡೆ ಏನಿರಲ್ಲ ಆತರ ಬಹಳ ಪ್ರೀತಿಯಿಂದ ಮಾತಾಡ ಉತ್ತರ ಕರ್ನಾಟಕ. ಯಾಕಂದ್ರೆ ನಾವು ಸುಮಾರು 35-40 ವರ್ಷಗಳಿಂದ ಉತ್ತರ ಕರ್ನಾಟಕ ಓಡಾಡ್ತಾ ಇರ್ತೀವಿ, ಇಲ್ಲಂತ ನೋಡ್ತಾ ಇರ್ತೀವಿ. ಆದ್ರೆ ಈ ನಾಯಿಗಳ ವಿಚಾರ ಬಂದಾಗ ಒಂದು ಆಸ್ತಿಗೋಸ್ಕರ ಬೆಂಗಳೂರು ನಾಯಿ ಒಂಥರ, ಉತ್ತರ ಕರ್ನಾಟಕ ನಾಯಿ ಮುದೋಳ್ತು ನಾಯಿ. ಈ ಬೆಂಗಳೂರು ನಾಯಿ ಕಳ್ಳ ಬಂದು ಕತ್ಕೊಂಡು ಅಂತ ಕೂಡ ಸುಮ್ಮನೆ ಬೊಗಳ್ತಾ ಇರ್ತಾರೆ. ಇಷ್ಟೇ ಅನ್ನೋದು ಈ ಕಡೆ ನಾಯಿ. ಆ ಕಡೆ ನಾಯಿ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಜಗಳ ಮಾಡಿದ್ರು ಕೂಡ ಒಂದು ಹೆಜ್ಜೆ ನಮ್ಮ ಮುಂದೆ ಹೇಳಿದ್ರೆ ಕೆಲವರು ಅಂದ್ರೆ ಹುಡ್ದಾಗ ಒಂಥರ ವಿಚಿತ್ರ ವಿಚಿತ್ರ ಮಾತಾಡ್ತಾರೆ. ಯಾಕೆ 4 ಜನ ಹಿಡ್ಕೊಂಡ್ಬಿಟ್ಟಾಗ ಮಾತ್ರ ಪೋರ್ಸ ಬಂದ್ಬಿಡುತ್ತೆ. ಹಿಡ್ಕೊಂಡಿರೋ ಬಿಟ್ಬಿಡ್ಲಿ, ಯಾಕೆ ಬಿಟ್ಬಿಟ್ರಿ ಹಿಡ್ಕೊಂಡಿರೋ ಬಿಟ್ಬಿಟ್ಟಾರೆ, ನೀನ್ ಇನ್ನಾಶನ್ ನಡ್ಕೊತೀನಿ. ಹಿಡ್ದಾಗ ಮಾತ್ರ ಪೋರ್ಸ ಬಿಟ್ಟಾಗ ಏನೋ ಬರ, ಯಾಕಂದ್ರೆ ಗಂಟೆಗಟ್ಟಲೆ ಮಾತಾಡ್ಬೋದು. ಅದನ್ನ ಬಹಳಷ್ಟು ಜನ ಮಾತಾಡೋದು. ನಮ್ಮ ಸಮುದ್ರ ಪಂಡಿತ್ ಅವರು, ಇವರು ಸಾವಿರಾರು ನಾಟಕಗಳಲ್ಲಿ ಅಭಿನಯಿಸಿ ದೇಶ ವಿದೇಶದಲ್ಲಿ ಕೂಡ ಹೆಸರು ಮಾಡಿದ್ದಾರೆ. ಇವೆಲ್ಲ ಸಿಲ್ಲಿಲ್ಲಿ ನೋಡುತ್ತಾ ಇರ್ತೀರಾ, ಅದೆಲ್ಲ ಅಂತೂ ಬಹಳ ಅದ್ಭುತ ಚಪ್ಪಾಳೆ ಅಂತ ಅದ್ಭುತವಾದಂತ ಕಲಾವಿದರು. ಆಮೇಲೆ ಸಾವಿರಾರು ಸಿನಿಮಾಗಳಿಗೆ ಕಂಠದಾನ ಕೂಡ ಮಾಡಿದ್ದಾರೆ ಪ್ರೇಮ ಅವರು. ಓಂ ಚಿತ್ರದ ನಾಯಕ ನಟಿ ಪ್ರೇಮ ಅವರು ಕೂಡ ಅವರು ಕಂಠದಾನ ಮಾಡಿದ್ದಾರೆ. ಈಗ ಬಹಳಷ್ಟು ನಾಯಕ ನಟಿಯರಿಗೆ ಧ್ವನಿಗಳನ್ನ ಕೊಟ್ಟಿರುವಂತ ಮಹಾನ್ ಕಲಾವಿದರು ಇವರ ಯಜಮಾನರು ಕೂಡ ರಮೇಶ್ ಪಂಡಿತ್ ಅವರು. ಆ ಓಂ ಚಿತ್ರದ ಪ್ರೇಮ ಅವ್ರಿಗೆ ಮಾತಾಡಿ ರಾಜ್ಯ ಪ್ರಶಸ್ತಿ ಕೂಡ ಪಡ್ಕೊಂಡಿದ್ದಾರೆ ಇವರು. ಅಂತ ಅದ್ಭುತವಾದಂತ ಕಲಾವಿದರು ಇವತ್ತು ಈ ಗ್ರಾಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಮೂಕ್ ಸುರೇಶ್ ಅವರಿಗೆ ನಾನು ತುಂಬಿಡೋದ್ರಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಗ್ರಾಮದ ಎಲ್ಲರೂ ಕೂಡ ಅಭಿನಯಿಸ್ತಿದ್ದ ಮಾಲಾಸು ಅವರು ಕೆಲವು ಸಿನಿಮಾಗಳಲ್ಲೂ ಕೂಡ ಕಂಠದಾನ ಮಾಡಿದ್ದಾರೆ ಕೆಲವು ಕಾರಣದಿಂದ. ನಂತರ ಅವರು ನಮ್ಮ ಸರ್ವಮಂಗಳ ಅವರು ಕೂಡ ಬಹಳಷ್ಟು ಸಿನಿಮಾಗಳಿಗೆ ಮಾಲಾಸು ಅವರಿಗೆ ಬಂದು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಸುದೇಶ್ ಅವರು ಕೂಡ ಕಂಠದಾನವನ್ನು ಮಾಡಿದ್ದಾರೆ. ಅಂತ ಅದ್ಭುತವಾದಂತ ಕಲಾವಿದರು ಅವರು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಿಗೆ ಕಂಠದಾನ ನೀಡಲಿ. ಬಹಳಷ್ಟು ಇನ್ನು ಸ್ವಲ್ಪ ದೇಶದಲ್ಲಿ ಇವರು ಕೂಡ ದೇಶ ವಿದೇಶದಲ್ಲಿ ಕೂಡ ಕಾರ್ಯಕ್ರಮಗಳನ್ನ ನೀಡ್ತಾ ಬಂದಿದ್ದಾರೆ. ಅವರು ಕೂಡ ಮಾತಾಡ್ತಾರೆ. ನಂತರ ನಮ್ಮ ಗೆಳೆಯ ಬೇಗೋ ಬಿರಿಯಾನಿ ಜಯರಾಮ್ ಅವರು ಮಾತಾಡ್ತಾರೆ. ತುಂಬಾ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಅಭಿನಂದನೆ. ಧನ್ಯವಾದ.